ವ್ಯಕ್ತಿಗಳು ಮೆಟಲ್ ಡಿಟೆಕ್ಟರ್ ತ್ರೂ ಹೋಗುವಾಗ ಒಬ್ಬರು ಮೆಟಲ್ ಡಿಟೆಕ್ಟರ್ನಲ್ಲಿ ಅವರು ಯಾವುದು ಅಲ್ಲಿ ಬ್ಲಿಂಕಿಂಗ್ ಆಗಲಿ ಲೈಟ್ಗಳಾಗಲಿ ಸೌಂಡ್ಗಳು ಬರದೆ ಒಬ್ಬರು ಹೋಗ್ಬಿಡ್ತಾರೆ ಮುಂದಕ್ಕೆ. ಅವರು ಆ ವ್ಯಕ್ತಿ ಹಿಂದೆ ನೋಡುತ್ತಾ ಹೋಗ್ತಾ ಇರ್ತಾರೆ. ಅದಾದ ನಂತರ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ, ಆ ವ್ಯಕ್ತಿಯನ್ನು ಅಲ್ಲಿ ಇರುವಂಥ ಸೆಕ್ಯೂರಿಟಿ ಗಾರ್ಡ್ ಅವರು ತಪಾಸಣೆ ಮಾಡಿದಾಗ ಅಲ್ಲಿ ಬ್ಲಿಂಕಿಂಗ್ ಆಗುತ್ತೆ. ಅದರಿಂದ ಅವ್ರಿಗೆ ತಪಾಸಣೆ ಮಾಡಿದ ನಂತರ ಅವರಿಗೆ ಸ್ವಲ್ಪ ಸಂಶಯ ಬಂದು ಅವರನ್ನು ನಿಲ್ಲಿಸಿದಾಗ ಆ ಎರಡನೇ ವ್ಯಕ್ತಿ ಅಲ್ಲಿಂದ ಮತ್ತೆ ಹಿಂದಕ್ಕೆ ಹೋಗಿ ಎಕ್ಸಿಟ್ ಆಗಿ ಹೋಗ್ಬಿಡ್ತಾನೆ ಅವನು. ಅದರಿಂದಾಗಿ ಸಂಶಯ ಹುಟ್ಟು ಸಾಕಷ್ಟು ಮಾಧ್ಯಮಗಳಲ್ಲಿ ಈ ಆತಂಕ ಪಡುವಂಥ ರೀತಿಯಲ್ಲಿ ಪ್ರಚಾರವಾಗಿ ಎಲ್ಲ ಕಡೆಯಿಂದನೂ ಸಹ ಇವರು ಯಾರು ವ್ಯಕ್ತಿಗಳು ಎಲ್ಲಿಂದ ಬಂದಿದ್ದಾರೆ ಅನ್ನೋದರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಉದ್ಭವ ಮಾಡಿತ್ತು. ಆ ನಿಟ್ಟಿನಲ್ಲಿ ಡಿ ಸಿ ಪಿ ರವಿಚಂದ್ರನ್ ಅವರ ನೇತೃತ್ವದಲ್ಲಿ 4 ತಂಡಗಳನ್ನು ರಚಿಸಿ ಇವರು ಯಾರು ಎಲ್ಲಿಂದ ಬಂದವರು ಅನ್ನೋದ್ರ ಬಗ್ಗೆ ಪತ್ತೆ ಮಾಡಲು ನಾವು ಪ್ರಯತ್ನವನ್ನು ಶುರು ಮಾಡಿದ್ವಿ. ಅದು ಮರುದಿನಿಸವೇ ಆ ಮುಂದೆ ಹೋದಂಥ ವ್ಯಕ್ತಿ ಅವರು ನಮ್ಮ ಗಂಗೊಂಡನಲ್ಲಿ ಚಂದ್ರಾಲೇಔಟ್ ಪೊಲೀಸ್ ಸ್ಟೇಷನಲ್ಲಿರುವಂಥ ರಿಯಾಜ್ ಅಹಮದ್ ಅಂತ ಅನ್ನೋ ವ್ಯಕ್ತಿ ಅವನೇ ಖುದ್ದು ನಮ್ಮ ಹತ್ರ ಬಂದು, ನಾವು ಈ ಥರ ಇದ್ದೇವೆ ಸರ್, ನಾನೇ ಆ ರಿಯಾಜ್ ಅಹಮದ್ ಅನ್ನೋನು, ನಾನು ಮ್ಯಾಜೆಸ್ಟಿಕ್ನಲ್ಲಿರುವಂಥ ರೈಲ್ವೆ ಸ್ಟೇಷನ್ಗೆ ಹೋಗುವ ಅಂಡರ್ ಪಾಸ್ನಲ್ಲಿ 30 ವರ್ಷದಿಂದ ವಾಚ್ಗಳನ್ನು ಮಾರಾಟ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೀನಿ ಅಂತ ಅವನೇ ಬಂದು ಹೇಳಿದ ಮೇಲೆ ಅವರು ಮತ್ತೆ ಮದುವೆ ಆಗಿ ಮಕ್ಕಳೊಂದಿಗೆ ಬೆಂಗಳೂರಿನ ವಾಸಿ ಅವನು. ಆದರೆ ಯಾವುದೇ ಸಂಶಯ ಇಲ್ಲದೆ ಅವರನ್ನು ಬಂದು ಅವರ ವಿವರಗಳನ್ನು ನಮಗೂ ನೀಡಿ ಹೋಗಿರ್ತಾನೆ. ಅದರಿಂದ ಇನ್ನೊಬ್ಬ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ನಾವು ಮತ್ತೆ ನಮ್ಮ ಶೋಧವನ್ನು ಮುಂದುವರಿಸಿದಾಗ ನಿನ್ನೆ ನಮಗೆ ಬಂದ ಮಾಹಿತಿ ಮೇರೆಗೆ ಇವನು ಸಾಜಿದ್ ಖಾನ್ ಅನ್ನೋನು ರಾಜಸ್ಥಾನ ರಾಜ್ಯದ ಝುಂಝುನು ಜಿಲ್ಲೆದವನಾಗಿರ್ತಾನೆ. ಅವನು ಪ್ರತಿ ವರ್ಷ ರಂಜಾನ್ ಮಾಸದಲ್ಲಿ ಬೆಂಗಳೂರು ನಗರಕ್ಕೆ ಬಂದು ಮಸೀದಿಗಳ ಹತ್ರ ಹೆಂಡತಿ ಮತ್ತು ಮಕ್ಕಳನ್ನು ಕೂಡಿಸ್ಕೊಂಡು ಅವರು ಏನು ಒಂದು ದಾನ ಕೊಡ್ತಾರೆ, ಈ ಮಂತಲ್ಲಿ ಅವರು ಮುಸ್ಲಿಮ ಬಾಂಧವರು ಖಂಡಿತವಾಗಿ ಒಂದು ದಾನವನ್ನು ಕೊಡ್ತಾರೆ, ಅದಕ್ಕೆ ಅವರು ಜಕಾತ್ ಅಂತ ಹೇಳ್ತಾರೆ. ಈ ಜಕಾತನ್ನು ತೆಗೆದುಕೊಳ್ಳೋಕ್ಕೋಸ್ಕರ, ಈ ದಾನವನ್ನು ತೆಗೆದುಕೊಳ್ಳೋಕ್ಕೋಸ್ಕರ ಪ್ರತಿ ದಿವಸ ಬೆಂಗಳೂರು ನಗರದಲ್ಲಿ ಬೇರೆ ಬೇರೆ ಮಸೀದಿಗಳಿಗೆ ಹೋಗಿ ಅಲ್ಲಿ ಕೂತ್ಕೊಂಡು ಈ ದಾನವನ್ನು ಪಡೆಯುತ್ತಾ ಇರ್ತಾನೆ. ಆವತ್ತಿನ ದಿವಸ ಅವನು ಮೆಟ್ರೋಗೆ ಹೋಗಿರುವುದಿಲ್ಲ. ಮೆಟ್ರೋಗೆ ಹೋಗಿ ಅವನು ಹೇಳ್ತಾನೆ, ಅವನಿಗೆ ಒಂದು ನಮ್ಮ ಸೆಕ್ಯೂರಿಟಿ ಗಾರ್ಡ್ ಕೂಡ ಅವನು ಹೇಳಿದ್ದನ್ನು ಹೇಳ್ತಾನೆ. ಅವನು ಕಾಯಿನ್ಸು, ಈ ದಾನ ಬಂದಂಥ ಸಾಕಷ್ಟು ಸಂಖ್ಯೆಯಲ್ಲಿ ಇರುವಂಥ 5 ರೂಪಾಯಿ 10 ರೂಪಾಯಿ ಕಾಯಿನ್ಸ್ ಏನಿದೆ, ಅವನು ಕಾಯಿನ್ಸು ಅವನು ಹಾಕ್ಕೊಂಡಿದ್ದ ಜಾಕೆಟ್ ಜೇಬ್ ಒಳಗಡೆ ಹಾಕ್ಕೊಂಡಿರ್ತಾನೆ. ಆ ಕಾಯಿನ್ಸು ಅಲ್ಲದೆ ಅವನು ಕೈಗೆ 4-5 ತಾವೀಜನ್ನು ಕಟ್ಕೊಂಡಿರ್ತಾನೆ. ಈ ಕಾಯಿನ್ಸ್ ಮೆಟಲ್ ಆಗಿದ್ದರಿಂದ ಅವನು ಮೆಟಲ್ ಡಿಟೆಕ್ಟರ್ ಮುಖಾಂತರ ಪಾಸ್ ಆಗಿ ಹೋದಾಗ ಸಾಕಷ್ಟು ಅದು ಮೆಟಲ್ ಡಿಟೆಕ್ಟರ್ ಎಸ್ ಗಿವನ್ ಲಾಟ್ ಆಫ್ ಬ್ಲಿಂಕಿಂಗ್, ಆ ಲೈಟ್ಸ್ ಎಲ್ಲ ಬ್ಲಿಂಕ್ ಆಗುತ್ತೆ. ಅದಕ್ಕೆ ಸಂಶಯಪಟ್ಟು ಅವ್ರು ನಮ್ಮ ಸೆಕ್ಯೂರಿಟಿ ಅವರು ಅವನು ಕೇಳ್ತಾನೆ. ಆ ಕೇಳಿದಾಗ ಅವನು ಹೇಳ್ತಾನೆ ಇವನಿಗೆ ಭಾಷೆ ಬರುವುದಿಲ್ಲ ಕನ್ನಡ ಭಾಷೆ, ಅಲ್ಲಿ ಸೆಕ್ಯೂರಿಟಿ ಇದ್ದವನು ಅವನು ನಮ್ಮ ಕನ್ನಡದಲ್ಲಿ ಅವನು ಇರ್ತಾನೆ. ಇವನು ಏನು ಅಂತ ಕೇಳಿದಾಗ ಇವ ವ್ಯಕ್ತಿ ಮನಿ ಅಂತ ಹೇಳ್ತಾನೆ ಅವನಿಗೆ ಇದ್ದದ್ದನ್ನು. ಬಟ್ ಅದು ಅರ್ಥ ಆಗಲಿಲ್ಲ ಅವನಿಗೆ ನಮಗೆ, ಅದಕ್ಕೋಸ್ಕರ ಅವನ ಪಕ್ಕಕ್ಕೆ ನಿಲ್ಲರಿ, ಇನ್ನೊಬ್ಬರನ್ನು ಚೆಕ್ ಮಾಡುವಷ್ಟರೊಳಗೆ ಅವನು ಭಯ ಪಟ್ಕೊಂಡು ಹಿಂದಿನಿಂದ ಮತ್ತೆ ವಾಪಸ್ ಹೋಗ್ಬಿಡ್ತಾನೆ. ಇವನು ಯಾವಾಗಲೂ ಮೆಟ್ರೋ ಹತ್ತಿರೋದಿಲ್ಲ, ಮೆಟ್ರೋ ಮುಖಾಂತರ ಹೋಗಬೇಕು ಅಂತ ಬಂದವನು ಆ ಸೆಕ್ಯೂರಿಟಿ ಗಾರ್ಡ್ ಕೇಳಿದ್ದಕ್ಕೆ ಮತ್ತು ಇವನ ಹತ್ರ ಕಾಯನ್ಸ್ ಇದ್ದಿದ್ದಕ್ಕೆ ಅವನು ಹಿಂದಕ್ಕೆ ಹೋಗ್ಬಿಟ್ಟಿದ್ದಾನೆ. ಅವನು ಈಗ ನಮ್ಮ ಬೆಂಗಳೂರು ನಗರದ ಒಂದು ಕಾಟನ್ಪೇಟೆ ತಾನಾ ಸೆರೆಯದ್ದಿನಲ್ಲಿ ಒಂದು ಲಾಡ್ಜಲ್ಲಿ ಹೆಂಡತಿ ಮಕ್ಕಳೊಂದಿಗೆ ವಾಸ ಮಾಡ್ತಾ ಇದ್ದಾನೆ. ಅವನು ಪ್ರತಿ ದಿವಸ ಬೇರೆ ಬೇರೆ ಮಸೀದಿಗಳಿಗೆ ಹೋಗಿ ಈ ದಾನವನ್ನು ಪಡೀತಾ ಇದ್ದಾನೆ. ಅವನ ಜೊತೆಯಲ್ಲಿ ಅವನ ಹೆಂಡತಿ ಮಕ್ಕಳು ಇದ್ದಾರೆ, ಅವರನ್ನು ಕೂಡ ನಾವು ತಪಾಸಣೆ ಮಾಡಿದ್ವಿ. ಎಲ್ಲರೂ ಈ ಒಂದು ಕಾರ್ಯಕ್ಕೆ ಬೆಂಗಳೂರಿಗೆ ಬಂದಿದ್ದಾರಂತ ಈಗ ಪ್ರಾಥಮಿಕವಾಗಿ ಗೊತ್ತಾಗಿದೆ. ಆದರೂ ಕೂಡ ಇನ್ನೂ ಅವನ ಸ್ವಂತ ಜಿಲ್ಲೆ ಎಂದು ಕೂಡ ನಾವು ವೆರಿಫೈ ಮಾಡ್ತಾ ಇದ್ದೇವೆ. ಬಟ್ ಮೇಲ್ನೋಟಕ್ಕೆ ಇವರದ ಬಗ್ಗೆ ಯಾವುದೋ ಒಂದು ಸಂಶಯ ಕಂಡು ಬಂದಿಲ್ಲ.